ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಸೋಮಕಂಡ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ ಸಿಗ್ತಾ ಇದೆ. ಸೊ ನಾನು ಎಲ್ಲೆಲ್ಲಿ ಓಡಾಡಿದೆ ಇವತ್ತು, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದ್ದೆ. ಸೊ ಏನೇನಾಯಿತು ಪ್ರತಿಯೊಂದು ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ಗೆ ನಾವು ಇಲ್ಲಿ ನಮ್ಮನೆ ಹತ್ರ ಅಂದರೆ ಕನಕಪುರ ಮೇನ್ ರೋಡಲ್ಲಿ ಒಂದು ಡೋಮ್ ಕೆಫೆ ಅಂತ ಇದೆ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಕೆಫೆ. ಲೈಕ್ ಯಾರು ಬೇಕಾದರೂ ಇಲ್ಲಿ ಹ್ಯಾಂಗ್ ಔಟ್ ಮಾಡ್ಬೋದು ಆರಾಮಾಗಿ. ಫ್ರೆಂಡ್ಸ್, ಫ್ಯಾಮಿಲಿ, ದೊಡ್ಡವರು, ಚಿಕ್ಕವ್ರು ಯಾರು ಬೇಕಾದರೂ ಬರ್ಬೋದು. ಒಂಥರ ಫ್ಯಾಮಿಲಿ ಕೆಫೆ ಥರನೇ ಇದೆ ಇದು. ನಾವು ಅರೌಂಡ್ 2:00 ಹಾಗೆ ಇಲ್ಲಿಗೆ ಹೋದ್ವಿ. ಸೊ ಜಸ್ಟು ನಮಗೆ ಬೇರೆ ಕಡೆ ಎಲ್ಲೋ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಜಸ್ಟ್ ಒಂದು ಪಾಸ್ತಾ ಹಾಗೆ ಒಂದು ಮೊಜಿಟೋಸ್ ಆ ಥರದ್ದೇನೋ ತೊಗೊಂಡು ಮಾಕ್ಟೈಲ್ಸ್ನ ಟ್ರೈ ಮಾಡಿ ಒಂದು ಪಿಜ್ಜಾ ತೊಗೊಂಡ್ವಿ. ಅಲ್ಲಿಂದ ರಿಟರ್ನ್ ನಾವು ಡೋಮಲ್ಲಿ ಕೂರಬೇಕು ಅಂತ ಆ್ಯಕ್ಚುಲಿ ಹೋಗಿದ್ದು. ಬಟ್ ಏನಾಯಿತು, ತುಂಬ ಬಿಸಿಲಿದ್ದಿದ್ದ ರೀಸನ್ನು ನಾವು ಅಲ್ಲಿ ಕೂರೋದಕ್ಕಾಗಲಿಲ್ಲ. ಹಾಗೆ ಕೆಳಗಡೆನೆ ಕೂತ್ಕೊಂಡು ಜಸ್ಟ್ ನಾವು ಏನಾದರೂ ನಮಗೇನು ಬೇಕದನ್ನು ತೊಗೊಂಡು ನಾವು ತಿಂದು ಅಲ್ಲಿಂದ ತಿರ್ಗಾ ನಾವು ಎಲ್ಲಿಗೆ ಹೋದ್ವಿ, ಜಯನಗರಕ್ಕೆ ಹೋಗಬೇಕಿತ್ತು. ಸೊ ಮೆಟ್ರೋ ಇಟ್ಕೊಂಡ್ವಿ. ಮೆಟ್ರೋ ಇಟ್ಕೊಂಡು ಜಯನಗರ ಸ್ಟೇಷನ್ಗೆ ಇಳಿದ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟು ಶಾಪಿಂಗಿಗೆಲ್ಲ ಹೋದ್ವಿ. ಸೊ ಹಾಗೆ ಹೋಗ್ತಾ ಇಲ್ಲೊಂದು ಆ್ಯಂಟಿಕ್ ಸ್ಟೋರ್ ಇತ್ತು. ಲೈಕ್ ಇದು ತುಂಬ ಚೆನ್ನಾಗಿತ್ತು. ಮನೆಗೆ ಡೆಕೋರೇಟ್ ಮಾಡುವಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದರಲ್ಲಿ. ಟ್ರೈ ಮಾಡೋಣ ಅಂತ ಹೋದ್ವಿ. ಬಟ್ ಎಲ್ಲನೂ ಆಲ್ಮೋಸ್ಟ್ ಕಾಸ್ಟ್ಲಿ ಇತ್ತು. ಒಂದೊಂದು ಪೀಸ್ ಕೂಡ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೀರಿಯಸ್ಲಿ ಏನೂ ಬೈ ಮಾಡಿಲ್ಲ ಇಲ್ಲಿ. ಜುವೆಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಅಷ್ಟೊಂದು ಚೀಪ್ ಏನಿಲ್ಲ, 200, 250, 150 ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಹಾಗೆ ನೋಡಿದ್ವಿ. ಬಟ್ ಏನು ತೊಗೊಳ್ಳಿಲ್ಲ ನಾನು. ಲೈಕ್ ನನಗೆ ನನ್ನ ಹತ್ರ ಆಲ್ರೆಡಿ ಸುಮಾರು ಇತ್ತು ಈ ಥರ ಕಲೆಕ್ಷನ್ಸ್. ಅದಕ್ಕೋಸ್ಕರ ನಾನು ಏನೂ ಬೈ ಮಾಡಿಲ್ಲ ಇಲ್ಲಿ, ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ. ಸೊ ನನ್ನ ಫ್ರೆಂಡ್ಸ್ ಇಬ್ಬರು ತೊಗೊಂಡ್ರು ಇದನ್ನು, ಕೆಲವೊಂದು ಐಟಮ್ಸ್ ತೊಗೊಂಡ್ರು, ಇಷ್ಟ ಆಗಿದ್ದು. ಸೊ ನನಗೆ ಅಷ್ಟೊಂದು ನನಗೆ ಕೊಲಾಬ್ರೇಷನ್ಗೂ ಬರ್ತಾ ಇರತ್ತೆ. ಸೊ ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ. ಇಲ್ಲಿ ಹಾಗೆ ಕೆಲವೊಂದು ಕರ್ಟನ್ಸು ಮತ್ತು ಬೆಡ್ ಸ್ಪ್ರೆಡ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಜಸ್ಟ್ ನೋಡ್ತಾ ಇದ್ವಿ. ತಿರ್ಗಾ ನಾವೇನು ಮಾಡಿದ್ವಿ, ಜಯನಗರಿಂದ ಅಗೇನ್ ಡೋಮ್ ಕೆಫೆಗೆ ಈವ್ನಿಂಗ್ ಲುಕ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದ್ವಿ. ಜಸ್ಟ್ ಏನೂ ಜಾಸ್ತಿ ಆರ್ಡರ್ ಮಾಡಲಿಲ್ಲ, ಜಸ್ಟ್ ಒಂದು ಫ್ರೆಂಚ್ ಫ್ರೈಸು ಹಾಗೆ ಒಂದು ಮಾಕ್ಟೈಲ್, ಒಂದು 3 ಥರದ ಮಾಕ್ಟೈಲ್ನ ತೊಗೊಂಡ್ಬಿಟ್ಟು ಕುಡಿದು ನಾವು ಮೇಲ್ಗಡೆ ಎಲ್ಲ ನೋಡಿ ಬಂದ್ವಿ ಮನೆಗೆ ಸೀದಾ ವಾಪಸ್ಸು. ಬಟ್ ನೈಟ್ ವ್ಯೂ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಡೋಮ್ ಕೆಫೆಗೆ. ಯಾರೆಲ್ಲ ಕನಕಪುರ ಮೇನ್ ರೋಡ್ ಹತ್ರ ಯಾರಾದರೂ ಇದ್ದರೆ, ನಿಮಗೆ ಇದು ತುಂಬ ಅಂದರೆ ತುಂಬ ನಿಯರ್ ಬೈ ಇದೆ, ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೇನಿ ಟೈಮಲ್ಲಂತೂ ಎಕ್ಸಲೆಂಟ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡೋದಾದರೆ ಕನಕಪುರ ಮೇನ್ ರೋಡಲ್ಲಿ ದ ಡೋಮ್ ಕೆಫೆ ಅಂತಲೇ ಇದೆ ಹೆಸರು. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಯಾರ ಜೊತೆ ಬೇಕಾದರೂ ಹೋಗ್ಬೋದು ನೀವು ಆರಾಮಾಗೆ. ಅಲ್ಲಿಂದ ನಾವು ಜಸ್ಟ್ ತುಂಬ ಲೈಟ್ ಫುಡ್ಡೇ ತೊಗೊಂಡ್ವಿ, ಬಿಕಾಸ್ ಜಯನಗರಲ್ಲೂ ನಾವು ಅದು ಇದು ತಿಂದಿದ್ದರಿಂದ ಲೈಟ್ ಫುಡ್ ತೊಗೊಂಡು ಅಲ್ಲಿಂದ ಸೀದಾ 8 ಗಂಟೆ ಆಗಿತ್ತು ನೈಟು. ಸೊ ಸೀದಾ ಅಲ್ಲಿಂದ ಮನೆಗೆ ರಿಟರ್ನ್ ಆಗಿಬಿಟ್ವಿ. ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟಾಗೆ ಮಧ್ಯಾಹ್ನದಿಂದ ಫುಲ್ ಡೇ ಏನಾಯ್ತು. ಹಾಗೆ ಇವತ್ತು ನಾನು ಅಲ್ಲಿ ಕ್ಲಿಕ್ ಮಾಡಿರೋಂಥ ಕೆಲವೊಂದು ಬ್ಯೂಟಿಫುಲ್ ಫೋಟೋಸ್ಗಳು ಇದೆಲ್ಲ. ಸೊ ನಾನು ಚೀಸ್ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿದೆ, ಹಾಗೆ ಒಂದು ಪೊಟ್ಯಾಟೋ ಬೌಲ್ ಅದನ್ನು ಒಂದು ಟ್ರೈ ಮಾಡಿದೆ, ಹಾಗೆ ಪಿಜ್ಜಾ ತೊಗೊಂಡೆ, ಮತ್ತು ಮೋಜಿಟೋ 3 ಮೋಜಿಟೋ ಟ್ರೈ ಮಾಡಿದ್ವಿ. ಹಾಗೆ ಇನ್ನೊಂದು ಏನು ಚೆನ್ನಾಗಿ ಅನ್ನಿಸ್ತು ಅಂದರೆ ತುಂಬ ಇಷ್ಟ ಆಗಿದ್ದು ನನಗೆ ಪಾಸ್ತಾ. ಸೊ ಪಾಸ್ತಾ ಟ್ರೈ ಮಾಡಿದ್ದೆ ಬರ್ತ್ಡೇ ಪಾರ್ಟಿ, ಹಾಗೆ ಆನಿವರ್ಸರಿ. ತುಂಬಾ ಚೆನ್ನಾಗಿತ್ತು ಪಾಸ್ತಾ, ತುಂಬಾ ಲೈಟ್ ಆಗಿತ್ತು. ಬೇಬಿ ಶವರ್ ಏನು ಇವೆಂಟ್ ಇದ್ರೂ ನೀವು ಇಲ್ಲಿ ಅರೇಂಜ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿ ನೀವು ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಥರದ್ದು ಏನಾದರೂ ಸೆಲೆಬ್ರೇಷನ್ ಮಾಡೋದಕ್ಕೆ ಕೆಲವೊಬ್ರು ಅಲ್ಲಿ ಬರ್ಡೇ ಪಾರ್ಟೀಸ್ ಎಲ್ಲ ಬುಕ್ ಮಾಡ್ಕೊಂಡು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಬಗ್ಗೆ ಅಂತ. ಸೊ ಇನ್ನೊಂದು ಹೊಸ ಬ್ರ್ಯಾಂಡ್